हाय हेलो नमस्कार वेलकम टू विठल मल्लेदी यूट्यूब चैनल साकष्टु जन विद्यार्थिगळिगे एससी एसटी विद्यार्थिगळागिरबहुदु माइनॉरिटी विद्यार्थिगळागिरबहुदु ओबीसी विद्यार्थिगळागिरबहुदु साकष्टु जन विद्यार्थिगळिगे स्कॉलरशिप अमौंटु इन्नू शांक्षन आगिल्ल मत्ते पी रिइंबर्समेंट अमौंटु मेंटेनेंस अमौंटु यावाग बरुत्ते अंत कमेंट बॉक्स अल्लि केळ्ता इद्दरे इवत्तिन वीडियोदल्लि निमगे यारिगेल्ल मेंटेनेंस अमौंट बरुत्ते मत्ते पी रिइंबर्समेंट यावाग बरुत्ते अंत तिळिसिकोडुत्तेने नीवेनादरू नम्म चानेल्न मोदले बारी नोड्ता इद्दरे सब्स्क्राइब माडि हागे निम्म फ्रेंड्स गळिगू शेर माडि अंत हेळ्ता इवत्तिन वीडियोन स्टार्ट माड्ता इद्देने। ई वर्षद अंद्रे 2021-22 सालिनल्लि SSP पोर्टल अल्लि ईगागले अप्लिकेशन स्टार्ट आगिदे। ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್ ಹಿಂದಿನ ವರ್ಷದ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಈ ವರ್ಷ ಬರುತ್ತಾ ಅಂತ। ಈಗ ಹಿಂದಿನ ವರ್ಷ ಸ್ಕಾಲರ್ಶಿಪ್ ಅಂದ್ರೆ ಎಸ್ಸಿ ಎಸ್ಟಿ ಆಗಿರಬಹುದು ಮೈನಾರಿಟಿ ವಿದ್ಯಾರ್ಥಿಗಳಾಗಿರಬಹುದು ಅಂತಹ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಸಾಕಷ್ಟು ಜನಕ್ಕೆ ಬಂದಿದೆ 90% ಜನಕ್ಕೆ ಬಂದಿದೆ ಅಂತಾನೆ ಹೇಳಬಹುದು। ಮತ್ತೆ ಪೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅವರಿಗೆ ಇನ್ನು ಜಮಾ ಆಗಿಲ್ಲ ಕೆಲವೊಂದಷ್ಟು ಜನಕ್ಕೆ ಬಂದಿದೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಬಂದಿಲ್ಲ। ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಈ ವರ್ಷ OBC ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಯಾವುದೇ ರೀತಿ ಮೇಂಟೆನೆನ್ಸ್ ಅಮೌಂಟ್ ಶಾಂಕ್ಷನ್ ಆಗೋಂಗಿಲ್ಲ ಅವರಿಗೆ ಪೇ ರಿಇಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಬರುತ್ತೆ। ಹೀಗಾಗಿ ಎಸ್ಸಿ ಎಸ್ಟಿ ಮತ್ತೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪೇ ರಿಇಂಬರ್ಸ್ಮೆಂಟ್ ಅಮೌಂಟ್ ಜಾಸ್ತಿ ಇರೋದ್ರಿಂದ ಹೀಗಾಗಿ ಗವರ್ನಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ ಗೆ ಯಾವಾಗ ಅಮೌಂಟ್ ಅನ್ನು ಸ್ಟೂಡೆಂಟ್ ಗೆ ಶಾಂಕ್ಷನ್ ಮಾಡಬೇಕು ಅಂತ ಒಂದು ಮೆಸೇಜ್ ಬರುತ್ತೋ ಆವಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಪೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅನ್ನು ಶಾಂಕ್ಷನ್ ಮಾಡ್ತಾರೆ। ಮತ್ತೆ OBC ವಿದ್ಯಾರ್ಥಿಗಳಿಗೆ ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಗವರ್ನಮೆಂಟ್ ಕಡೆಯಿಂದ ಫಂಡ್ಸ್ ಏನೋ ಕಡಿಮೆ ಇದೆ ಅಂತ ಹೀಗಾಗಿ ಮೇಂಟೆನೆನ್ಸ್ ಅಮೌಂಟ್ ಈ ವರ್ಷ ಅವರಿಗೆ ಬರ್ತಾ ಇಲ್ಲ। ಹೀಗಾಗಿ ನೀವು ಈಗಾಗಲೇ ಸಾಕಷ್ಟು ದಿನ ವೇಟ್ ಮಾಡಿದಿರಿ ಈ ಮಂತ್ ಅಲ್ಲಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಹಿಂದಿನ ವರ್ಷ ಯಾರೆಲ್ಲ ಅಪ್ಲೈ ಮಾಡಿದ್ರಿ SSP ಪೋರ್ಟಲಲ್ಲಿ ಅವರಿಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗುತ್ತೆ ಇನ್ನೇನು ಕೆಲವಷ್ಟು ದಿನ ಮಾತ್ರ ವೇಟ್ ಮಾಡಿ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ। ಒಬ್ಬ ವಿದ್ಯಾರ್ಥಿದು ಸ್ಟೇಟಸ್ ಇವನಿಗೆ ಸಂಪೂರ್ಣವಾಗಿ ಮೇಂಟೆನೆನ್ಸ್ ಅಮೌಂಟ್ ಪೇ ರಿಇಂಬರ್ಸ್ಮೆಂಟ್ ಅಮೌಂಟ್ ಮತ್ತೆ ಸ್ಟೂಡೆಂಟ್ ಪೀ ಇವನಿಗೆ ಎಲ್ಲವೂ ಜಮಾ ಆಗಿದೆ। ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮತ್ತೊಬ್ಬ ವಿದ್ಯಾರ್ಥಿದು ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಸ್ಟೇಟಸ್ ಅನ್ನು ತೋರಿಸ್ತಾ ಇದ್ದೇನೆ। ಇವನಿಗೆ ಈಗ ತಾನೇ ಅಪ್ಡೇಟ್ ಆಗಿದೆ ಇವನಿಗೆ ಕಾಲೇಜ್ ಪಿ ಬಂದಿದೆ। ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ ಆದಷ್ಟು ಬೇಗ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ಥರ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ। ಜೈ ಹಿಂದ್ ಜೈ ಕರ್ನಾಟಕ।